ಏನ್ರಯ್ಯ ಬರೀ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಸಾಯ್ತಾ ಇರ್ತೀರಿ ಯಾವಾಗ್ಲೂ ನಮ್ಮ ಅಣ್ಣ ಸ್ವಲ್ಪ ಕೆಂಪು ನಾನು ಸ್ವಲ್ಪ ಕಪ್ಪು ನಾವು ಗೌಡ್ರೆ ಕಣಯ್ಯ ನಮ್ಮನು ಸಿ ಎ ಮಾಡ್ರಿ ಯಾ ಗೆಲ್ಲಿಸ್ರಯ್ಯ ಅಂತ ನೀವು ಕೇಳ್ತಾ ಇದ್ದೀವಿ ನಾನು ಸಿ ಎ ಮಾಡ್ರಿ ಅಂತೇಳು ಇಲ್ಲ ಗೆಲ್ಲಿಸ್ರಿ ಅಂತ ಕೇಳಿದ್ದೇನೆ ನಾವು ಚುನಾವಣೆ ಚರ್ಮದ ಬಣ್ಣ ಆ ಈ ಭಾಗದಲ್ಲಿ ಹೇಗೆ ಅಂತ ಅಲ್ಲ ನಾನು ಚರ್ಮದ ಬಣ್ಣ ಅಂತಲ್ಲ ಏನು ಮತದಾರರಿದ್ದೀರಿ ಅದು ಎಲ್ಲ ಒಂದು ಕಡೆ ನಮ್ಮನ್ನ ದೂರ ತಳ್ಳತಕ್ಕಂಥ ಪ್ರಯತ್ನ ಆಗ್ತಾ ಇದೆ ದೂರ ತಳ್ಳೋದು ಬೇಡ ನಮ್ಮನ್ನು ಹತ್ರ ಇಟ್ಕೊಳ್ಳಿ ನಾವು ನಿಮ್ಮ ಯಾರು ಯಾರು ದೂರ ತಳ್ತಿರೋದು ಯಾಕೆ ದೂರ ತಳ್ತಾ ಇದ್ದಾರೆ ನಿಮ್ಮನ್ನ ಕೆಲವು ಜನ ಕೆಲವರು ಕೆಲವರು ಆಚಾರ ವಿಚಾರಗಳಲ್ಲಿ ಕೆಲವರು ದೂರ ತಳ್ತಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ಕೇಳಿದ್ದೇನೆ ಅದೆಲ್ಲ ಮುಗಿದ ಅಧ್ಯಾಯ ಎಸ್ ಎಂ ಕೃಷ್ಣ ಅವ್ರು ಹೇಳ್ತಾರೆ ಒಕ್ಕಲಿಗರ ಸಂಘ ಚುನಾವಣೆ ನಡೀತಾ ಇಲ್ಲ ಲೋಕಸಭಾ ಚುನಾವಣೆ ಇದು ಅಂತ ಅದನ್ನೇ ನಾನು ಹೇಳ್ತೇನೆ ಅವರು ಹಿರಿಯರಿದ್ದಾರೆ ಲೋಕಸಭಾ ಚುನಾವಣೆನೇ ನಡೀತಾ ಇರೋದು ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಗೆ ನೋಡಿ ಮತ ಹಾಕಿ ಕರ್ನಾಟಕ ಪೂರ್ತಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಅಂತ ಕರೀತಾರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜೆಡಿಎಸ್ ವಿಲೀನ ಅಂತ ಕರೀತಾರೆ ಹೌದಾ ವಿಲೀನ ಆಗ್ಬಿಟ್ಟಿವೆ ಎರಡು ಪಾರ್ಟಿಗಳಲ್ಲಿ ಅಂತ ಅದು ವ್ಯಾಖ್ಯಾನ ಯಾವ ರೀತಿ ಬೇಕಾದರೂ ಮಾಡಬಹುದು ಮೈತ್ರಿ ವ್ಯಾಖ್ಯಾನ ಮಾಡ್ಬೋದು ಕೆಲವರು ವಿಲೀನ ಅಂತನೂ ಕರೀಬೋದು ಆಗದೇ ಇದ್ದವರು ವಿಲೀನ ಅಂತಾರೆ ಆಗ್ತಕ್ಕಂಥವ್ರು ಮೈತ್ರಿ ಅಂತಾರೆ ಸದ್ಯಕ್ಕೆ ನಾವು ಮೈತ್ರಿ ಸರ್ಕಾರದಲ್ಲಿದ್ದೇವೆ ಮೈತ್ರಿ ಧರ್ಮವನ್ನು ಪಾಲಿಸಬೇಕು ಅಂತಕ್ಕಂಥ ನಮ್ಮ ನಾಯಕರುಗಳ ಸೂಚನೆಯನ್ನು ನಾವು ಪಾಲಿಸ್ತಾ ಇದ್ದೇವೆ ಈ ಸ್ವಾಮಿ ರಮೇಶ್ ಸಿದ್ದೇಗೌಡ ಇವರು ಸೇರಿದಂತೆ ಒಂದು ಏಳು ಜನನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದವರು ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾತೇ ಕೇಳುವ ಸ್ಥಿತಿಯಲ್ಲಿ ಅವ್ರು ಯಾರೂ ಇಲ್ಲ ಇವತ್ತಿಗೆ ನೋಡಿ ಇಲ್ಲಿ ಎಲ್ಲರೂ ಕೂಡ ಸ್ವತಂತ್ರರು ಯಾರೂ ಯಾರ ಮಾತನ್ನು ಕೇಳೋದಿಲ್ಲ ಅವರು ಕೂಡ ರಾಜ್ಯದ ನಾಯಕರಾಗಿ ಅನೇಕ ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವ್ರು ಅವ್ರಿಗೆ ಆದಂಥ ಜವಾಬ್ದಾರಿಗಳಿದೆ ಸೊ ಕಾದ್ ನೋಡೋಣ ಎಲ್ಲ ಏನೇನಾಗುತ್ತೆ ಅಂತ ಮಂಡ್ಯದಲ್ಲಿ ಸುಮಲತಾ ಅವ್ರನ್ನ ಸೋಲ್ಸೋಕ್ಕೆ ಇಷ್ಟು ದೊಡ್ಡ ದಂಡು ದಾಳಿ ಬೇಕಾ ಅಂತ ಇಲ್ಲ ದಂಡು ದಾಳಿ ಏನಿಲ್ವಲ್ಲ ಯಾರು ಹೊರ್ಗಡೆಯವರು ಯಾರು ಹೋಗಿಲ್ವಲ್ಲ ಮಂಡ್ಯದಲ್ಲಿ ಮಂಡ್ಯ ಚುನಾವಣೆ ನಡೀತಾ ಇದೆ ಮಾಧ್ಯಮಗಳು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಮಂಡ್ಯನ ತೋರಿಸ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ದಂಡು ದಾಳಿ ಯಾರು ಹೋಗಿದ್ದಾರೆ ಹೊರ್ಗಡೆಯವ್ರು ಯಾರು ಚುನಾವಣೆ ಮಾಡ್ತಾಯಿದ್ದಾರೆ ನಿಖಿಲ್ ಅವ್ರ ಪರವಾಗಿ ನನ್ನ ಪ್ರಕಾರ ಯಾರೂ ಕೂಡ ಹೊರಗಡೆಯವ್ರು ಹೋಗಿಲ್ಲ ಇದುವರೆಗೂ ಪಕ್ಷೇತರ ಅಭ್ಯರ್ಥಿ ಬಗ್ಗೆ ಚಿತ್ರನಟರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇನ್ನು ಮಿಕ್ತಂಥ ಏನು ಮಾಧ್ಯಮಗಳು ಅದನ್ನು ವೈಭವೀಕರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದೆಯಾ ವಿನಃ ಹೊರ್ಗಡೆಯವ್ರು ಯಾರೂ ಚುನಾವಣೆಯನ್ನು ಮಾಡ್ತಾಯಿಲ್ಲ ಎಲ್ಲ ಅಲ್ಲಿ ಆ ಶಾಸಕರು ಅಲ್ಲಿಯ ಕಾರ್ಯಕರ್ತರು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕೆಲವ್ರಿಗೆ ಇದೆ ಅದನ್ನು ಸರಿ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಈ ಬಾರಿ ನಿಮ್ಮಣ್ಣ ನಿಮಗೆ ಓಟ್ ಕೇಳಿದಕ್ಕಿಂತ ಜಾಸ್ತಿ ನಿಖಿಲ್ ಗೆಲ್ಲಿಸಿ ನಿಖಿಲ್ ಗೆಲ್ಲಿಸಿ ಅಂತ ಹೇಳಿದ್ದೇ ಜಾಸ್ತಿ ಇಲ್ಲ ಓಟ್ ಎಲ್ರಿಗೂ ಕೇಳಬೇಕು ಶಿವಮೊಗ್ಗಕ್ಕೆ ಹೋದರೆ ಮಧು ಬಂಗಾರಪ್ಪನವ್ರಿಗೆ ಓಟ್ ಕೊಡಿ ಅಂತ ಕೇಳಬೇಕು ಮೈಸೂರಿಗೆ ಮೈಸೂರಿಗೋದ್ರೆ ಅಲ್ಲಿಯ ನಮ್ಮ ಅಭ್ಯರ್ಥಿ ವಿಜಯಶಂಕರ್ ಅವ್ರಿಗೆ ಮತ ಕೇಳಬೇಕು ಬೆಂಗಳೂರವ್ರಿಗೆ ಬಂದರೆ ಹರಿಪ್ರಸಾದ್ ಅವ್ರಿಗೆ ಓಟ್ ಕೇಳಬೇಕು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅವ್ರು ಓಟ್ನ ಕೇಳಬೇಕು ಹಾಗಾಗಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಒಟ್ ಮಂಡ್ಯದಲ್ಲಿ ಚುನಾವಣಾ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹೋಗಿದ್ರು ಮತ ಕೇಳಿದ್ದಾರೆ ಸೊ ಹಾಗೆ ತಪ್ಪೇನಿಲ್ಲ ಈಗ ತುಮಕೂರಿಗೆ ಹೋಯ್ತು ಅಂತಂದರೆ ಮನೆ ದೇವೇಗೌಡರ ಪರವಾಗಿ ಯಾಚನೆ ಮಾಡಬೇಕು ಬೆಂಗಳೂರು ಗ್ರಾಮಾಂತರಕ್ಕೆ ಬಂತು ಅಂತಂದರೆ ಡಿ ಕೆ ಸುರೇಶ್ಗೆ ಓಟ್ ಹಾಕಿ ಅಂತ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ಒಟ್ಟಾಕಿ ಅಂತ ಕೇಳೋಕ್ಕಾಗತ್ತಾ ದೇವೇಗೌಡರು ಡಿ ಕೆ ಶಿವಕುಮಾರ್ ಅವರು ಇದ್ರ ನಿಂತ್ಕೊಂಡ್ರೆ ಕಣ್ಣಿನ ನೋಟಿಕೇನೇ ಸುಟ್ಟು ಇದ್ರು ಅಂತ ಅಷ್ಟು ಕೋಪ ಇದ್ದಂಥವ್ರು ಇಂಥ ಒಂದು ದಿನ ಬರುತ್ತೆ ಅಂತ ಅಂದ್ಕೊಂಡಿದ್ರ ನೀವು ಯಾರಾದರೂ ಯಾವತ್ತಾದರೂ ನಿರೀಕ್ಷೆ ಮಾಡಿರಲಿಲ್ಲ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದು ಪ್ರೂವ್ ಇದೆ ಯಾರು ಶತ್ರುರಲ್ಲ ಯಾರು ಮಿತ್ರಲ್ಲ ಅಂತಕ್ಕಂಥ ಮಾತು ಹಳೆ ಮಾತು ಏನಿದೆ ಗಾದೆ ಮಾತುಗಳು ಅದು ಸತ್ಯ ಆಗ್ತಾ ಇದೆ ಹೋಗ್ಬಿಡ್ತೀರಿ ಸುರೇಶ್ ಅವರೇ ನೀವು ಡಿ ಕೆ ಶಿವಕುಮಾರ್ ಅವರು ಕಳೆದು ಹೋಗ್ಬಿಡ್ತೀರಿ ಇದೇ ರೀತಿಲಾದರೆ ಅದು ಕೆಲವ್ರ ಭಾವನೆ ಕಾದ್ ನೋಡೋಣ ಯಾರ ಹಣೆ ಬರ ಏನಿದೆಯೋ ಯಾರಿಗೂ ಗೊತ್ತು ಹಣೆ ಬರ ಬರೀ ಬೇ ಬರೆದು ಕಳಿಸಿರೋನು ಆ ಭಗವಂತ ಭಗವಂತನನ್ನ ನಂಬಿದ್ದೇವೆ ಈ ನಾಡಿನ ಜನರನ್ನ ನಂಬಿದ್ದೇವೆ ಕ್ಷೇತ್ರದ ಮತದಾರರನ್ನ ನಂಬಿದ್ದೇವೆ ಅವ್ರೇನು ತೀರ್ಮಾನ ಕೊಡ್ತಾರೆ ಅದನ್ನು ಕಾದ್ ನೋಡೋಣ ಸುರೇಶ್ ಅವ್ರನ್ನ ನಾನು ಯಾಕಪ್ಪ ಓಟ್ ಕೊಡಬೇಕು ಅನುದಾನ ತಂದ್ರಾ ಹಣ ವಿನಿಯೋಗ ಮಾಡಿದ್ರ ಕೆಲಸ ಮಾಡಿದ್ರೆ ಜನ ಕೇಳ್ತಾರಪ್ಪ ಈಗ ನನ್ನ ಕ್ಷೇತ್ರದ ಜನ ನನ್ನನ್ನು ಕೆಲಸದ ಮೇಲೆ ಗುರ್ಸಿರೋದು ಸೊ ಹಾಗಾಗಿ ಕ್ಷೇತ್ರ ಜನನೇ ನೀವು ಕೇಳಬೇಕು ನನ್ನನ್ನು ಕೇಳೋದಕ್ಕಿನ್ನ ನಾನು ಏನು ಕೆಲಸ ಮಾಡಿದ್ದೀನಿ ಫೈವ್ ಕೆಲಸಗಳು ಸುರೇಶ್ ಅವರಿಂದ ನಾನು ನೀರಾವರಿ ಯೋಜನೆಗಳಿಗೆ ಕೆಲಸ ಮಾಡಿದ್ದೀನಿ ಸಾಲ್ದು ಸಾಲ್ದು ಅಂತ ನೀವು ಹೇಳ್ಬಾರ್ದು ಜನ ಹೇಳಬೇಕು ನಿರೀಕ್ಷೆ ಇದೆ ಇನ್ನ ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ಣಗೊಳಿಸ್ತೇನೆ ಇವತ್ತೆಲ್ಲ ಕಡೆ ಶುದ್ಧ ಕುಡಿಯೋ ನೀರಿನ ಘಟಕಗಳು ಪ್ರಾರಂಭ ಆಗಿದೆ ಸೊ ಅದು ಹೆಮ್ಮೆಯಿಂದ ನಾನು ಈ ಗೌರವವನ್ನು ನನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರಿಗೆ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಅಂತಂದಿದ್ದೇನೆ ಉದ್ಯೋಗ ಖಾತ್ರಿ ಯೋಜನೆಯ ಸಂಪೂರ್ಣ ಅನುಷ್ಠಾನ ಭಾಳ ಚೆನ್ನಾಗಾಗಿದೆ ನನ್ನ ಕ್ಷೇತ್ರದಲ್ಲಿ ಅಂತರ್ಜಲ ವೃದ್ಧಿಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಸಿದ್ದೀನಿ ಒಟ್ಟಾರೆ ಕುಡಿಯೋ ನೀರಿನ ವ್ಯವಸ್ಥೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ತಾಲೂಕು ಸಂಬಂಧಪಟ್ಟಂತೆ ಕುಡಿಯೋ ನೀರಿಗೆ ಸಾಕಷ್ಟು ಅನುದಾನ ಕೊಟ್ಟು ಅದರಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದೇವೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ ಒಂದಲ್ಲ ಎರಡಲ್ಲ ಕೆಲವು ಪ್ರದೇಶಗಳಿಗೆ ಹೋಯ್ತು ಅಂತ ಅಂತ ಅಂದರೆ ಈ ನನಗೆ ಬಹುಶಃ ಅನಿಸುತ್ತೆ ಏನು ನಾವೇನು ಇದು ಇವರಿಗೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅಂಥೇಳಿ ಅಂಥ ಒಂದು ದುಸ್ಥಿತಿನಲ್ಲಿ ಇವತ್ತು ಕ್ಷೇತ್ರದ ಜನ ಇದ್ದಾರೆ ಇದು ನನ್ನ ಕ್ಷೇತ್ರಕ್ಕೆ ಮಾತ್ರ ಹೇಳ್ತಾ ಇಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಸ್ಯೆ ಸಾಕಷ್ಟಿದೆ ಐ ಟಿ ದಾಳಿ ಎಲ್ಲರಿ ಎಲ್ರಿಗಿಂತ ಮುಂಚೆ ತಿಳಿಯೋದು ಇಲ್ಲೇ ಎಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಗೊತ್ತಾಗುತ್ತೆ ನಾಳೆ ಆಗೋದು ಇವತ್ತಿಗೆ ಗೊತ್ತಾಗಿರುತ್ತೆ ಅವ್ರಿಗಿಂತ ಆ ಥರ ಏನಿಲ್ಲ ಕೆಲವು ಏನು ರಾಜಕೀಯ ಪ್ರೇರಿತ ದಾಳಿಗಳಿರ್ತದೆ ಅದು ಗೊತ್ತಾಗಲೇಬೇಕು ಈಗ ವೈರಿಗಳನ್ನ ನಾವು ಕಾಯ್ಕೊಂಡು ಕೂತ್ಕೊಳಕ್ಕಾಗುತ್ತಾ ವೈರಿಗಳು ಏನು ಇರ್ತಾರೆ ಅಂತ ಅವರ ಚಲನವಲನಗಳನ್ನು ನಾವು ಗಮನಿಸ್ಬೇಕಾಗ್ತದೆ ಆ ಕೆಲಸನ ನಾನು ನಾನಾದರೂ ಮಾಡ್ತೀನಿ ಉಲ್ಲಂಘನೆ ಆಗಲ್ವೇ ಸುರೇಶ್ ಗೌಪ್ಯತೆ ಯಾವುದಕ್ಕೆ ಗೌಪ್ಯತೆ ಇದು ಎಲ್ಲಿ ಗೌಪ್ಯತೆ ಅಂತ ಅಂದ್ರೆ ಬೇರೆ ಯಾವುದು ಗೌಪ್ಯತೆ ಅಲ್ಲ ಇವತ್ತು ರಾಜಕೀಯ ಇದ್ರೆ ಕಪ್ ಹಣ ಇದ್ರೆ ಹಣ ಯಾರು ಬಂದರೂ ಅಷ್ಟೇ ಅಲ್ವೇ ಅದು ನಾವು ಅದನ್ನೇ ಹೇಳ್ತಾ ಇದೀವಿ ನಮ್ಮ ಮೇಲಿನ ದಾಳಿ ರಾಜಕೀಯ ಪ್ರೇರಿತ ಹೊರತು ಬೇರೇನೂ ಅಲ್ಲ ಎಲ್ಲ ಕಡೆ ಐ ಟಿ ದಾಳಿ ನಡೆಸ್ತಾ ಇದ್ದಾರೆ ಆದರೆ ಏಕಪಕ್ಷೀಯವಾಗಿ ಇವತ್ತು ಎಲ್ಲಿ ಬಿ ಜೆ ಪಿ ವಿರೋಧಿಗಳಿದ್ದಾರೆ ಎಲ್ಲ ಕಡೆ ಐ ಟಿ ದಾಳಿ ಮಾಡ್ತಕ್ಕಂಥ ದೊಡ್ಡ ಸಂತ್ರಸ್ತರು ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿ ದೊಡ್ಡ ಸಂತ್ರಸ್ತರು ಐ ಟಿ ದಾಳಿ ವಿಚಾರದಲ್ಲಿ ಪದೇ ಪದೇ ಅಗೇನ್ ಆ್ಯಂಡ್ ಅಗೇನ್ ಇಲ್ಲ ನ್ಯಾಯಾಲಯ ಇದೆ ಖಂಡಿತ ಹೊರಗೆ ಬರ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನಾವು ಕಾನೂನು ಬಾಹಿರವಾಗಿ ಯಾವುದೂ ಕೆಲಸ ಮಾಡಿಲ್ಲ ಕಾನೂನು ಚೌಕಟ್ಟಿನಲ್ಲಿದ್ದೇವೆ ಎಲ್ಲವನ್ನು ಕೂಡ ನಾವು ನಮ್ಮ ರಿಟರ್ನ್ಸ್ ಫೈಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸಿದ್ದೇವೆ ಅವ್ರಿಗೆ ಕೆಲವು ಒತ್ತಡಗಳಿದೆ ಇಲಾಖೆಗೆ ರಾಜಕೀಯ ಆದಂಥ ಒತ್ತಡ ಹಾಗಾಗಿ ಅವರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ತಾಯಿಯವ್ರನ್ನೂ ಇದರಲ್ಲಿ ವಿಚಾರಣೆ ಮಾಡಲಾಗಿತ್ತು ಆ ಸಂದರ್ಭ ಹೇಗಿತ್ತು ಈಗ ಅದು ಭಾಳ ಹೇಳಲಿಕ್ಕೆ ಅಸಾಧ್ಯ ಬಟ್ ಆದರೆ ಅದನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ ಎದುರಿಸ್ಬೇಕಾಗ್ತದೆ ಬಂದ್ಬಿಟ್ಟಿದ್ದೀವಿ ಫೀಲ್ಡಿಗೆ ಬಂದ್ಬಿಟ್ಟಿದ್ದೀವಿ ನಾವು ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಇದೆಲ್ಲವನ್ನು ಕೂಡ ಎದುರಿಸ್ಬೇಕಾಗ್ತದೆ ನೂರು ಉಳಿ ಏಟು ಬಿದ್ದರೆ ಒಬ್ಬ ಮನುಷ್ಯ ಒಂದು ಒಳ್ಳೆ ಮೂರ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನೀವಲ್ಲದೆ ನೀವಲ್ಲದೆ ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿಲಿ ಇನ್ನೊಬ್ಬರ ರಾಜಕಾರಣಿ ಅಂದರೆ ಡಿ ಕೆ ಸುರೇಶ್ ಅವರು ನೀವಲ್ಲದೆ ನೆಕ್ಸ್ಟ್ ಬರೋದಾದರೆ ಯಾರನ್ನು ತರಬೇಕು ಅಂತ ಇದ್ದೀರಿ ಸದ್ಯಕ್ಕೆ ನಮ್ಗೆ ಆಲೋಚನೆ ಇಲ್ಲ ಸದ್ಯಕ್ಕೆ ನಮ್ಮನ್ನು ಬಿಟ್ಬಿಟ್ರೆ ಸಾಕು ಅಂತ ಇದ್ದೀವಿ ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವರೇ ಸುವರ್ಣ ನ್ಯೂಸ್ಗೆ ಬಂದು ಈ ಸಂದರ್ಶನದಲ್ಲಿ ಪಾಲ್ಗೊಂಡು ಮಾತನಾಡಿದ್ದೀವಿ ಥ್ಯಾಂಕ್ ಯು ಇದು ಡಿ ಕೆ ಸುರೇಶ್ ಅವರ ಮಾತುಗಳಾಗಿತ್ತು ಇದರೊಂದಿಗೆ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ನಮಸ್ಕಾರ